ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಾನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಸ್ವೀಟ್ ಮತ್ತು ಖಾರ ಪೊಂಗಲ್ ಹಬ್ಬ ಹತ್ರ ಬಂತು ಹಬ್ಬಕ್ಕೆ ಈ ರೆಸಿಪಿ ಇಲ್ಲದೆ ಹೋದ್ರಾಗುತ್ತ ಹೇಳಿ ಕಂಪಲ್ಸರಿಯಾಗಿ ಹಬ್ಬಕ್ಕೆ ಮಾಡಲೇಬೇಕು ಸೊ ಈ ರೆಸಿಪಿಯನ್ನು ತಡ ಮಾಡದೆ ನೋಡ್ಕೊಳ್ಳೋಣ ಬನ್ನಿ ಅದರಲ್ಲೂ ಒಂದೇ ಸತಿಗೆ ಎರಡು ರೆಸಿಪಿಯನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಗೋಡಂಬಿ ಒಂದು 20 ರಿಂದ 25 ದ್ರಾಕ್ಷಿ ಒಂದು 20 ಅನ್ನು ತೆಗೆದುಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ಎರಡಕ್ಕೂ ಸೇರಿಸಿ ಇದಕ್ಕೆ 2 ಟೇಬಲ್ ಸ್ಪೂನ್ ಅದಕ್ಕೆ 2 ಟೇಬಲ್ ಸ್ಪೂನ್ ಹಾಗೆ ತುಪ್ಪನ ತೆಗೆದುಕೊಂಡಿದ್ದೀನಿ ಆನಂತರ ಕಾಳು ಮೆಣಸು 1 ಟೀ ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೀನಿ ಆನಂತರ ಶುಂಠಿ 1.5 ಟೀ ಸ್ಪೂನ್ ಅಷ್ಟು ತುರಿದು ಈ ರೀತಿ ಇಟ್ಕೊಂಡಿದ್ದೀನಿ ಜೀರಿಗೆ ಸುಮಾರು 1.5 ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ ಆನಂತರ ಕರಿಬೇವು ಕರಿಬೇವು ಹಾಕೋದ್ರಿಂದ ಘಮ ಏನಿದೆ ಆಹಾ ಘಮ 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 ಅಂತ ಪರಿಮಳ ಬರ್ತಿರುತ್ತೆ ಹಸಿರು ಮೆಣಸಿನಕಾಯಿ ಸುಮಾರು ಒಂದು 4 ರಿಂದ 7 ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಅದನ್ನು ನಾವು ಸ್ವಲ್ಪ ಕಡಿಮೆ ಹಾಗಾಗಿ ನಾನು ಕಡಿಮೆನೇ ಉಪಯೋಗಿಸೋದು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕು ನಂತರ ಬೆಲ್ಲ 1 ಕಪ್ನಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀನಿ ಕರೆಕ್ಟಾಗಿ ಮೆಷರ್ಮೆಂಟನ್ನು ನೋಡ್ಕೊಳ್ಳಿ ಆನಂತರ 1 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಫ್ರೆಶ್ ಕೊಕೊನೆಟ್ ಪೌಡ್ರ್ ಆಯಿತಾ ಆ ನಂತರ ಇಲ್ಲಿ 1 ಕಪ್ನಷ್ಟು ಅಕ್ಕಿ 1 ಕಪ್ನಷ್ಟು ಹೆಸರುಬೇಳೆ 1 ಕಪ್ನಷ್ಟು ಹಾಲು ಆಯಿತಾ ಇದಿಷ್ಟು ಪರ್ಫೆಕ್ಟ್ ಮೆಷರ್ಮೆಂಟ್ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಹೆಸರುಬೇಳೆಯನ್ನು ಹಾಕಿ ಚೆನ್ನಾಗಿ ಉರ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗೋ ತನಕ ನೀವು ಉರ್ಕೊಂಡು ಇದನ್ನು ತೆಕ್ಕೊಬೇಕಾಗತ್ತೆ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಬೌಲ್ಗೆನೆ ಹೆಸರುಬೇಳೆ ಆ ನಂತರ ಈ ಅಕ್ಕಿ ಎರಡನ್ನು ಹಾಕಿ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ ನೋಡಿ ಸುಮಾರು 3 ಬಾರಿ ಏನಾದರೂ ನೀವು ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡಬೇಕು ಹೆಸರುಬೇಳೆ ಸಿಪ್ಪೆ ಕೂಡ ಬರ್ತಿರುತ್ತೆ ಕೆಲವೊಮ್ಮೆ ಹೆಸರುಬೇಳೆಯಲ್ಲಿ ಸಿಪ್ಪೆ ಇದ್ದರೆ ಸೊ ಈಗ ಇದನ್ನು 3 ಬಾರಿ ವಾಶ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಕುಕ್ಕರ್ಗೆ 5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ ನೋಡಿ ನಾವು ಯಾವ ಕಪ್ ಮೆಷರ್ಮೆಂಟಲ್ಲಿ ಅಕ್ಕಿ ಬೆಲ್ಲ ಹಾಲು ಎಲ್ಲ ತೊಗೊಂಡಿರ್ತೀವೋ ಅದೇ ಕಪ್ ಮೆಷರ್ಮೆಂಟಲ್ಲಿ 5 ಕಪ್ನಷ್ಟು ನೀರನ್ನು ಹಾಕೋಬೇಕು 5 ಕಪ್ ನೀರನ್ನು ಹಾಕಿದ ನಂತರ ನಾನೇನು ಮಾಡ್ತೀನಿ ತೊಳೆದಿಟ್ಟಿರುವಂತಹ ಹೆಸರುಬೇಳೆ ಮತ್ತು ಈ ಅಕ್ಕಿ ಎರಡನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ನಾನು ಹೇಳಿದಾಗೆ 5 ಕಪ್ಪು ಕಂಪಲ್ಸರಿಯಾಗಿ ಬೇಕೇ ಬೇಕಾಗತ್ತೆ ಈಗ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ದನಿಯಷ್ಟು ತುಪ್ಪನ ಹಾಕ್ಕೊಳ್ಳೋಣ ಏನಕ್ಕಪ್ಪ ಅಂದರೆ ತುಪ್ಪ ಹಾಕೋದ್ರಿಂದ ಬೇಳೆ ಬೇಗನೆ ಚೆನ್ನಾಗಿ ಮೃದುವಾಗಿ ಬೇಯುತ್ತೆ ಆಯಿತಾ ಈಗ ಇದನ್ನು ಹಾಗೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 4 ವಿಶಿಲನ್ನು ತೆಗೆದುಕೊಂಡು ಬರೋಣ ಎಸ್ ಬನ್ನಿ ಓಪನ್ ಮಾಡೋಣ 4 ವಿಶಿಲ್ ಆಗಿದೆ ತಣ್ಣಗೆ ಕೂಡ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈಗ ಹೆಸರುಬೇಳೆ ಮತ್ತು ರೈಸ್ ಎರಡನ್ನೂ ಒಂದು ಸತಿ ಈ ರೀತಿ ಮ್ಯಾಶ್ ಮಾಡಿಬಿಡೋಣ ಈ ರೀತಿ ಮ್ಯಾಶ್ ಮಾಡಿದಾಗ ಮೃದುವಾಗಿ ಸಾಫ್ಟ್ ಆಗುತ್ತೆ ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನು ಎತ್ತಿಟ್ಕೊಳ್ತೀನಿ ಏನಕ್ಕಪ್ಪ ಅಂದರೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡೂ ಸಪ್ರೇಟ್ ಮಾಡ್ಕೋಬೇಕಲ್ವಾ 2 ಬಾರಿ ಮಾಡೋದ್ರ ಬದಲು ಒಂದೇ ಸತಿ ಈ ರೀತಿ ಬೇಯಿಸಿ ಈ ಥರ ತಲೆಯನ್ನು ಉಪಯೋಗಿಸಿದ್ರೆ ತುಂಬ ಸೂಪರಾಗಿ ಬೇಗನೆ ರೆಡಿಯಾಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಈಗ ಒಂದು ಬಾಂಡ್ಲಿಯನ್ನು ಇಟ್ಕೊಂಡು ಆ ಬಾಂಡ್ಲಿಗೆ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಆನಂತರ 1.5 ಟೀ ಸ್ಪೂನ್ನಷ್ಟು ಜೀರಿಗೆ ಆಯಿತಾ 1.5 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಕಾಳು ಮೆಣಸು ಸುಮಾರು 1 ಟೀ ಸ್ಪೂನ್ನಷ್ಟು ಮೆಣಸು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಹಸಿರು ಮೆಣಸಿನಕಾಯಿ ಆನಂತರ ಕರಿಬೇವು ನಾನು ಅರ್ಧ ಕರಿಬೇವನ್ನು ಮಾತ್ರ ಹಾಕ್ಕೊಳ್ತೀನಿ ನಿಮಗೆ ಫ್ಲೇವರ್ ಬೇಕು ಅಂದರೆ ಬೇಯಬೇಕಾದ್ರೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ ಈಗ ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ತುರಿದಿರುವಂಥ ಶುಂಠಿ ಈ ಶುಂಠಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಶುಂಠಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಅಟ್ ದ ಸೇಮ್ ಟೈಮ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದನ್ನೆಲ್ಲ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ನಷ್ಟು ಎತ್ತಿಟ್ಕೊಳ್ತೀನಿ ಏನಕ್ಕಪ್ಪ ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗೋಯ್ತು ಅಂತ ನೋಡ್ತಿದ್ದೀರಾ ಆಗಲೇ ಹೇಗಿತ್ತು 10 ನಿಮಿಷಕ್ಕೆಲ್ಲ ಗಟ್ಟಿಯಾಗೋಯ್ತು ಈಗ ಇದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ ಈಗ ತಿರುಗಿಸ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಬೇಕು ಅಂತ ಅಂದರೆ 1 ಕಪ್ಪನ್ನು ಹಾಕ್ಕೊಳ್ಳೋಣ ಈಗ ನನಗನ್ನಿಸ್ತಿದೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಹಾಗಾಗಿ ನಾನು ಇನ್ನೂ 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಒಳ್ಳೆ ಕಲರ್ ಬರಬೇಕಲ್ವಾ ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದು ನೋಡಿ ಈ ರೀತಿ ಗೊತ್ತಾಗ್ತಿದೆ ಅಲ್ಲ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಲ್ಲಿ ಇರೋದು ಈಗ ಕುದಿತಿದೆ. ಈಗ ಇದಕ್ಕೆ ನಿಮ್ಮ ರುಚಿಗನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಳ್ತಾ ಹಾಗೆ ಒಂದು ಕೈಯಲ್ಲಿ ತಿರುಗಿಸ್ಕೊಳ್ಳಿ. ಆನಂತರ ಈಗ ಫ್ರೆಶ್ ತೆಂಗಿನಕಾಯಿ ತುರಿ ಸುಮಾರು ಒಂದು ಕಾಲು ಕಪ್ನಷ್ಟು ಮಾತ್ರ ಹಾಕ್ಕೊಳ್ತೀನಿ. ಬೆಲ್ಲದ ಅನ್ನಕ್ಕೆ ಜಾಸ್ತಿ ಬೇಕು ಆಯ್ತಾ ಸ್ವೀಟ್ ಪೊಂಗಲ್ಗೆ. ಈಗ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ ಸೈಡಲ್ಲಿ ಇಂಗನ್ನು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಇದೆ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸ್ಬೇಕು. ಕೆಳಗಿಳಿಸೋ ಮುಂಚೆ ನಿಮಗೆ ಇಲ್ಲೊಂದು ಟಿಪ್ಪು, ನಿಮಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಒಂದು ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಸೀಕ್ರೆಟ್ ಟಿಪ್ಪು ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ರೆಡಿ ಆಯಿತು, ಸೈಡ್ಗೆ ತಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಬೆಲ್ದನಕ್ಕೆ ಹೋಗೋಣ, ಅಂದರೆ ಸ್ವೀಟ್ ಪೊಂಗಲು. ಮೊದಲು ಒಂದು ಬಾಣಲಿಗೆ ತುಪ್ಪನ ಹಾಕ್ಕೊಳ್ತೀನಿ, 2 ಟೇಬಲ್ಸ್ಪೂನಷ್ಟು ತುಪ್ಪ ಕಾಯ್ತಿದ್ದಾಗೇ ಈ ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಹಾಕಿ ಒಂದು 10 ಸೆಕೆಂಡ್ ನಂತರ ನಾನು ಈ ದ್ರಾಕ್ಷಿಯನ್ನು ಹಾಕ್ಕೊಳ್ತೀನಿ. ಎರಡು ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ದ್ರಾಕ್ಷಿ ಬೇಗನೆ ಬುಡ್ಬುಡ್ಗಾಗ್ಬಿಡುತ್ತೆ, ಅಂದರೆ ದಪ್ಪ ಆಗ್ಬಿಡುತ್ತೆ ಬಲೂನ್ ಥರ. ಈಗ ನೋಡ್ತಿದ್ದೀರಾ, ಈಗ ಆಯಿತು. ಈಗ ನಾನೇನು ಮಾಡ್ತೀನಿ, ಇದರಲ್ಲಿ ಸುಮಾರು ಒಂದು 10-12 ಎತ್ತಿ ಒಂದು ಬೌಲ್ಗೆ ಸಪ್ರೇಟ್ ಎತ್ತಿಟ್ಬಿಡ್ತೀನಿ ಆಯಿತಾ. ಈಗ ನೆಕ್ಸ್ಟು ಇದಕ್ಕೇ ಇದೇ ತುಪ್ಪಕ್ಕೇ ಬೆಲ್ಲನ ಹಾಕ್ಕೊಳ್ತೀನಿ. ಇನ್ ಕೇಸ್ ನಿಮ್ಮ ಬೆಲ್ಲದಲ್ಲಿ ಕಸ ಇದೆ ಅಂತ ಅಂದರೆ ಪ್ಲೀಸ್ ಸಪ್ರೇಟ್ ಒಂದು ನೀರಲ್ಲಿ ಕುದಿಸಿ ಆನಂತರ ಶೋಧಿಸಿ ಹಾಕ್ಕೊಳ್ಳಿ. ಇಲ್ಲಪ್ಪ ಚೆನ್ನಾಗಿದೆ ಅಂದರೆ ಡೈರೆಕ್ಟಾಗಿ ಈಗ ಹಾಕ್ಕೋಬೋದು. ಈಗ ಇದನ್ನು ಹಾಗೆ ಉರ್ಕೊಳ್ತೀನಿ ತುಪ್ಪದಲ್ಲಿ. ಈ ಥರ ನೀವು ಮಾಡಿ ನೋಡಿ, ಸಖತ್ ಅಂದರೆ ಸಖತ್ ಫ್ಲೇವರಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಏಲಕ್ಕಿ ಎಸೆನ್ಸನ್ನು ಹಾಕ್ಕೊಳ್ತೀನಿ. ಏಲಕ್ಕಿ ಎಸೆನ್ಸ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಟ್ರಸ್ಟ್ ಮೀ, ಏಲಕ್ಕಿ ಪೌಡ್ರಿಗಿನ್ನ ಎಸೆನ್ಸ್ ಸಖತ್ತಾಗಿರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಡಿಟ್ಟು ಹಾಗೆ ಇರುತ್ತೆ. ಈಗ ಬೆಲ್ಲ ಕೂಡ ಕರಗಿದೆ. ಈಗ ಏನು ಮಾಡ್ತೀನಿ, ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ಅಕ್ಕಿ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, ಒಂದು 4-5 ನಿಮಿಷ ಇದನ್ನು ಮಿಕ್ಸ್ ಮಾಡೋಕ್ಕೆ. ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಮಗೆ, ಯಾಕಪ್ಪ ಅಂದರೆ ಅದು ಸ್ವಲ್ಪ ಆರ್ಕೊಂಡ್ರೆ ಬಿಗಿದ್ಕೋಬಿಡುತ್ತೆ. ಈಗ ಇದಕ್ಕೆ ಉಳಿದಿರುವಂತಹ ತೆಂಗಿನಕಾಯಿ ತುರಿ ಏನಿದೆ ಅದು ಸಂಪೂರ್ಣವಾಗಿ ಹಾಕ್ಬಿಡಿ. ಆನಂತರ 1 ಕಪ್ನಷ್ಟು ಸಂಪೂರ್ಣವಾಗಿ ಹಾಲನ್ನು ಹಾಕಿ ಏಲಕ್ಕಿ ಪೌಡ್ರು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಟ್ರಸ್ಟ್ ಮೀ, ಸಖತ್ತಾಗಂದರೆ ಸಖತ್ತಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಸ್ವೀಟ್ ಪೊಂಗಲ್ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ. ಇದು ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕು ಸ್ನೇಹಿತರೆ. ಇಮಿಡಿಯೇಟ್ ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡಿ. ವಾವ್, ರೆಡಿ ಇದೆ. ಈಗ ಖಾರ ಪೊಂಗಲ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಕಲರು ಅಂತ. ಅದೇ ರೀತಿ ಸ್ವೀಟ್ ಪೊಂಗಲನ್ನು ಕೂಡ ಹಾಕ್ಕೊಳ್ತೀನಿ. ಎರಡೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟ್ರಸ್ಟ್ ಮೀ, ಒನ್ ಆಫ್ ದ ಬೆಸ್ಟ್ ಪೊಂಗಲ್ ಅಂತಲೇ ಹೇಳ್ತೀರಾ ನೀವು, ಕಾಮೆಂಟ್ ಮಾಡ್ತೀರಾ. ಈಗ ಇದ್ರ ಮೇಲುಗಡೆ ಸ್ವಲ್ಪ ಗೋಡಂಬಿ ಮತ್ತು ಜೀರಿಗೆ ಎತ್ತಿಟ್ಟಿದೆ ನೋಡಿ, ಫ್ರೈ ಮಾಡಿರೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವೀಟ್ ಮೇಲೂ ಅಷ್ಟೇ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಬಾರಿ ಹಬ್ಬಕ್ಕೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಾಗಿ ವೆಯ್ಟ್ ಮಾಡ್ತಿರ್ತೀನಿ. ಸೊ ಮತ್ತಷ್ಟು ಈಸಿಯಾಗಿ ಇಂಟ್ರೆಸ್ಟಿಂಗ್ ವೀಡಿಯೋ ಒಂದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.